Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಮೊದಲನೆಯ ಪಠ್ಯಪೂರಕ ಅಧ್ಯಯನವಾದ ಕಟ್ಟುವೆವು ನಾವು ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಕಟ್ಟುವೆವು ನಾವು ಎಂಬ ಪಠ್ಯಪೂರಕವನ್ನು ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಎಂ ಗೋಪಾಲಕೃಷ್ಣ ಅಡಿಗ. ಇವರ ಜನನ ಇವರು ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೋಗೇರಿ ಎಂಬಲ್ಲಿ 18/2/1918 ಜನಿಸಿದರು. ಇವರ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದಿದ್ದಾರೆ. ವೃತ್ತಿ ಅಧ್ಯಾಪಕರು, ಉಪನ್ಯಾಸಕರು, ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬರೆದಂತಹ ಕೃತಿಗಳು ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, 1993 ಮರಣೋತ್ತರ ಪಂಪ ಪ್ರಶಸ್ತಿಗಳು ಲಭಿಸಿವೆ. ನಿಧನ ಇವರು 4/11/1992 ನಿಧನರಾದರು. ಅಭ್ಯಾಸ ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು? ಉತ್ತರ, ಉತ್ಸಾಹ ಸಾಹಸದ ಉತ್ತುಂಗದ ಅಲೆಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು. ಪ್ರಶ್ನೆ 2, ನಮ್ಮೆದೆಯ ಕಾಮಧೇನು ಯಾವುದು? ಉತ್ತರ, ನಮ್ಮೆದೆಯ ಕನಸುಗಳೇ ಕಾಮಧೇನು. ಪ್ರಶ್ನೆ 3, ನಮ್ಮ ಸುತ್ತಲೂ ಇರುವ ಕಂದಕಗಳಾವುವು? ಉತ್ತರ, ನಮ್ಮ ಸುತ್ತಲೂ ಜಾತಿ ಮತ ಭೇದಗಳ ಕಂದಕಗಳಿವೆ. ನಂತರ ಪ್ರಶ್ನೆ 4, ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು? ಉತ್ತರ, ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು. ಪ್ರಶ್ನೆ 5, ಕವಿ ಯಾರಿಗೆ ವೀಳ್ಯವನ್ನು ಕೊಡುವೆನೆಂದಿದ್ದಾರೆ? ಉತ್ತರ, ನಮ್ಮನ್ನು ತಡೆಯುವವರು, ಹೊಡೆಯುವವರು, ಕೆಟ್ಟದ್ದನ್ನು ನುಡಿಯುವವರು, ಕೆಟ್ಟದ್ದನ್ನು ಬಯಸುವವರು ನಮ್ಮ ಎದುರಿಗೆ ಬಂದರೆ ಅವರಿಗೆ ವೀಳ್ಯವನ್ನು ಕೊಡುವೆನೆಂದಿದ್ದಾರೆ. ಪ್ರಶ್ನೆ 6, ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು? ಉತ್ತರ, ಹೊಸ ನಾಡೊಂದನ್ನು ಕಟ್ಟಬಯಸುವ ನಮ್ಮನ್ನು ತಡೆಯುವ, ಹೊಡೆಯುವ, ಕೆಟ್ಟದ್ದನ್ನು ನುಡಿಯುವ, ಕೆಟ್ಟದ್ದನ್ನು ಬಯಸುವ ಜನರೇ ಬನ್ನಿ, ನಿಮ್ಮೆಲ್ಲರನ್ನು ಕೊಂದು ನಿಮ್ಮ ಮಸಣದ ಮೇಲೆ ಹೊಸ ನಾಡೊಂದನ್ನು ಕಟ್ಟುವೆವೆಂದು ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳಿದ್ದಾರೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.